ಈಗ ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ ಅಂತ ನೋಡೋಣ ಬನ್ನಿ. ಯಡಿಯೂರಪ್ಪ ಅವರ ಮೇಲೆ ದಿನೇಶ್ ಗುಂಡೂರಾವ್ ಭರ್ಜರಿಯಾದಂತಹ ಬಾಂಬ್ ಸಿಡಿಸಿದ್ದಾರೆ. ಸೆಪ್ಟೆಂಬರ್ ತಿಂಗಳಲ್ಲಿ ಯಡಿಯೂರಪ್ಪ ಸುಮಾರು 3 ಲಕ್ಷ ಕೋಟಿ ಡೆಪಾಸಿಟ್ ಮಾಡಿದ್ದಾರೆ. ಇದು ಯಾರದ್ದು, ಎಲ್ಲಿಂದ ಬಂತು ಅನ್ನೋದು ತನಿಖೆ ಆಗಬೇಕು ಅನ್ನುವಂತ ಆರೋಪವನ್ನ ದಿನೇಶ್ ಗುಂಡೂರಾವ್ ಮಾಡಿರುವಂತದ್ದು. ಇಡಿ ಸಿಬಿಐ ತನಿಖೆ ಬಗ್ಗೆ ಬಿಜೆಪಿ ನಾಯಕರಿಗೆ ಮಾಹಿತಿ, ರಾಜಕೀಯ ಅಸ್ತ್ರವಾಗಿಸಿಕೊಂಡು ಸಂಚನ್ನ ರೂಪಿಸಲಾಗ್ತಾ ಇದೆ. ಬಿಎಸ್ವೈ ಮೇಲೆಯೇ ಸಿಬಿಐ ಕೇಸ್ ಅನ್ನು ಹಾಕಬೇಕು. ಸಿಬಿಐ ಸಹಾಯದಿಂದ ಬಿಎಸ್ವೈ ಹೊರಬಂದಿದ್ದಾರೆ. ಸಿಬಿಐ ಕೂಡ ಅಫೀಲ್ ಹೋಗ್ತಾ ಇಲ್ಲ. ಮೋದಿ ಅವರು ಕರ್ನಾಟಕದಲ್ಲಿ ಕಾಂಗ್ರೆಸ್ ಅನ್ನು ಮುಗಿಸೋದಕ್ಕೆ ಹೊರಟಿದ್ದಾರೆ. ಅದಕ್ಕೆ ಕಾಂಗ್ರೆಸ್ ಗೆ ಸಂಬಂಧಪಟ್ಟವರ ಮೇಲೆಯೇ ದಾಳಿಯನ್ನ ನಡೆಸ್ತಾ ಇರುವಂತದ್ದು, ಸೇಡಿನ ರಾಜಕೀಯವನ್ನ ರಾಜಕಾರಣವನ್ನ ಮಾಡ್ತಾ ಇದ್ದಾರೆ ಅನ್ನುವಂತ ಏನು ಆರೋಪವನ್ನ ದಿನೇಶ್ ಗುಂಡೂರಾವ್ ಅವರು ಮಾಡ್ತಾ ಇರುವಂತದ್ದು. ಈ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಗಿರೀಶ್. ಗಿರೀಶ್, 3 ಲಕ್ಷ ಕೋಟಿ ರೂಪಾಯಿ ಡೆಪಾಸಿಟ್ ಮಾಡಿದ್ದಾರೆ ಯಡಿಯೂರಪ್ಪನವರು ಅನ್ನುವಂತ ಬಾಂಬ್ ಅನ್ನ ಸಿಡಿಸಿದ್ದಾರೆ ಈಗ ದಿನೇಶ್ ಗುಂಡೂರಾವ್. ಅಂದ್ರೆ ಏನ್ ಆಧಾರವನ್ನ ಇಟ್ಕೊಂಡಿರಿ ಈ ರೀತಿಯಂತ ಆರೋಪವನ್ನ ಅವರು ಮಾಡ್ತಾ ಇದ್ದಾರೆ ಅಂತ? ಮಹೇಶ್, ಇಲ್ಲಿ ಇವರು ಆರೋಪ ಮಾಡಿರುವಂತದ್ದು ಯಡಿಯೂರಪ್ಪನವರೇ ಅಷ್ಟು ಡಿಪಾಸಿಟ್ ಮಾಡಿದ್ರೆ ಅಂತಲ್ಲ, ಒಟ್ಟಾರೆಯಾಗಿ ಬಿಜೆಪಿಯಿಂದ 3 ಲಕ್ಷ ಕೋಟಿ ಅಷ್ಟು ಡಿಪಾಸಿಟ್ ಆಗಿದೆ ಅನ್ನುವಂತ ಒಂದು ವಾದವನ್ನ ಮಂಡಿಸಿರುವಂತದ್ದು. ಸೊ ಇದನ್ನ ಇದು ಯಾರ್ದು ಹಣ ಅನ್ನೋದನ್ನ ಕೇಂದ್ರ ಸರ್ಕಾರ ಬಹಿರಂಗಪಡಿಸಿದೆ ಅನ್ನುವಂತ ಒಂದು ಸವಾಲನ್ನ ಹಾಕಿದ್ದಾರೆ. ಮತ್ತೆ ಕೇಂದ್ರ ಸರ್ಕಾರ ಮೋದಿ ಅವರು ವಿಶೇಷವಾಗಿ ಕರ್ನಾಟಕದಲ್ಲಿ ಕಾಂಗ್ರೆಸ್ ಅನ್ನ ಮುಗಿಸ್ಲಿಕ್ಕೆ ಕೊಟ್ಟಿದ್ದಾರೆ, ಕಾಂಗ್ರೆಸ್ ಸರ್ಕಾರವನ್ನ ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಆದ್ರೆ ಬಿಜೆಪಿಯಲ್ಲೂ ಕೂಡ ಬಿಜೆಪಿ ನಾಯಕರಲ್ಲೂ ಕೂಡ ಕಪ್ಪು ಹಣ ಇರುವಂತ ಸಾಕಷ್ಟು ಜನ ಇದಾರೆ. ಅವರು ಕೂಡ ಸಾಕಷ್ಟು ಹಣವನ್ನು ಡಿಪಾಸಿಟ್ ಮಾಡಿದ್ರೆ ಅದೆಲ್ಲವನ್ನ ಹೆಸರುಗಳನ್ನ ಬಹಿರಂಗ ಪಡಿಸಿ ಅನ್ನುವಂತ ಒಂದು ವಾದವನ್ನ ದಿನೇಶ್ ಗುಂಡೂರಾವ್ ಮಾಡ್ತಾ ಇರೋದು. ಮತ್ತೆ ಸಿಬಿಐ ನ ದುರುಪಯೋಗ ಪಡಿಸ್ಕೊಳ್ತಾ ಇದೆ ಕೇಂದ್ರ ಸರ್ಕಾರ ಅನ್ನುವಂತ ಒಂದು ಆರೋಪವನ್ನ ದಿನೇಶ್ ಗುಂಡೂರಾವ್ ಮಾಡ್ತಾ ಇರುವಂತದ್ದು. ಯಾಕಂದ್ರೆ ಇತ್ತೀಚೆಗೆ ಬಿಎಸ್ವೈ ಅವರು ಏನು ಹೇಳಿಕೆಗಳನ್ನ ಕೊಡ್ತಾ ಇದ್ರು, ಇನ್ನ 3 ದಿನದಲ್ಲಿ 2 ಸಚಿವರು ರಾಜೀನಾಮೆ ಕೊಡ್ತಾರೆ, ಅವರ ಹೇಳಿಕೆಗಳೆಲ್ಲವೂ ಕೂಡ ಈ ರೈಡ್ ನ ಆಧಾರದ ಮೇಲಿತ್ತು ಅನ್ನುವಂತ ಒಂದಿಷ್ಟು ಮಾತುಗಳಿತ್ತು. ಅದು ಯಡಿಯೂರಪ್ಪನವ್ರಿಗೆ ಹೇಗೆ ಗೊತ್ತಾಗುತ್ತೆ, ಯಡಿಯೂರಪ್ಪನವ್ರು ಸಿಬಿಐ ಅನ್ನು ಬ್ರೀಫ್ ಮಾಡುತ್ತಾ ಅನ್ನುವಂತ ಪ್ರಶ್ನೆಗಳನ್ನೆಲ್ಲವನ್ನು ಕೂಡ ದಿನೇಶ್ ಗುಂಡೂರಾವ್ ಅವರು ಎತ್ತಿರುವಂತದ್ದು. ಮಗೇಶ್, ಅಂದ್ರೆ ಯಡಿಯೂರಪ್ಪನವರು ಏನು ಆರೋಪ ಮಾಡ್ತಾ ಇದ್ರು ಕಾಂಗ್ರೆಸ್ ಮೇಲೆ, ಅದಕ್ಕೆ ವಿರೋಧವಾಗಿ ಇವರು ಈ ರೀತಿಯಾದಂತಹ ಆರೋಪವನ್ನ ಮಾಡಿರುವಂತದ್ದು ಹೇಗೆ ಅಂತ ಅಂದ್ರೆ, ಈಗ 3 ಲಕ್ಷ ಕೋಟಿ ಡೆಪಾಸಿಟ್ ಆಗಿದೆ ಅಂದ್ರೆ ವೈಯಕ್ತಿಕವಾಗಿ ಅಕೌಂಟ್ ಗಳಲ್ಲಿ ಆಗಿರುವಂತದ್ದು, ವೈಯಕ್ತಿಕ ಅಕೌಂಟ್ ಗಳಲ್ಲಿ, ಇಲ್ಲ ಪಕ್ಷದ ವತಿಯಿಂದ ಆಗಿರುವಂತದ್ದು ಡೆಪಾಸಿಟ್ ಅಂತ? ಮಹೇಶ್, ಇದು ಯಾರ್ದು ಈ 3 ಲಕ್ಷ ಕೋಟಿ ಡಿಪಾಸಿಟ್ ಆಗಿರುವಂತದ್ದು ಯಾರ್ದು ಅನ್ನೋದು ಇನ್ನೂ ಸ್ಪಷ್ಟವಾಗಿಲ್ಲ. ಅವ್ರು ಹೇಳೋದೇನು ಅಂದ್ರೆ ಒಟ್ಟಾರೆಯಾಗಿ ಇಷ್ಟು ಡಿಪಾಸಿಟ್ ಆಗಿದೆ, ಇದು ಯಾರ್ಯಾರ ಹೆಸರಿಗಿದೆ ಅನ್ನೋದನ್ನ ಬಹಿರಂಗ ಪಡಿಸ್ಬೇಕು ಕೇಂದ್ರ ಸರ್ಕಾರ ಅಂತ. ಸೊ ಆಗ ಗೊತ್ತಾಗುತ್ತೆ ಯಾರ್ಯಾರ ಹೆಸರಿಗಿದೆ, ಬಿಜೆಪಿ ಅವ್ರು ಎಷ್ಟು ಜನ ಇದಾರೆ, ಕಾಂಗ್ರೆಸ್ ಅವ್ರು ಎಷ್ಟು ಜನ ಇದಾರೆ ಅನ್ನೋದು ಆಗ ಬಹಳ ಸ್ಪಷ್ಟ ಆಗುತ್ತೆ. ಕಾಂಗ್ರೆಸ್ ಅವ್ರನ್ನೇ ಟಾರ್ಗೆಟ್ ಮಾಡುವಂತದ್ದು ಸರಿಯಲ್ಲ ಅನ್ನೋದು ದಿನೇಶ್ ಗುಂಡೂರಾವ್ ಅವರ ವಾದ. ಓಕೆ, ಧನ್ಯವಾದ ಗಿರೀಶ್ ನಿಮ್ಮ ಮಾಹಿತಿಗಾಗಿ. ಹೊಸ ಅಕೌಂಟಿಗೆ ಇವತ್ತು 5,000 ರೂಪಾಯಿಯನ್ನು ಜಮೆ ಮಾಡಬಹುದು. ನೀವು ನಿಮ್ಮ ಹಣವನ್ನು ಮನೆಯಲ್ಲಿ ಖರ್ಚಿಗೆ, ಮಗಳ ಮದುವೆಗೆ, ಸಾಲ ತೀರಿಸೋಣ ಅಂತ ಕಷ್ಟಕ್ಕೆ ಬರ್ತಾ ಇಟ್ಕೊಂಡಿದ್ದಂಥ ಹಣನೆಲ್ಲ ಇವತ್ತು ಜನ ತಗೊಂಡು ಹೋದರೆ ಪಡಬಾರದ ಪರಿಪಾಟಲನ್ನು ಪಟ್ಟಿದ್ದಾರೆ. ಬ್ಯಾಂಕ್ ಅಧಿಕಾರಿಗಳು 5,000 ರೂಪಾಯಿ ಮೇಲೆ 1 ರೂಪಾಯಿ ಇದ್ದರೂ ಕೆಲವು ಕಡೆ ತಗೊಂಡೇ ಇಲ್ಲ, ಕೆಲವು ಕಡೆ ಪ್ರಶ್ನೆ ಕೇಳಿ ಹೈರಾಣ ಮಾಡಿದ್ದಾರೆ. ಯಾವ ಮಟ್ಟಿಗೆ ಅಂದರೆ, ಇಷ್ಟಿನ ಯಾಕೆ ಹಣ ಕಟ್ಟಲಿಲ್ಲ, ಲಿಖಿತ ರೂಪದಲ್ಲಿ ಬರೆದುಕೊಡಿ ಅಂತ ಕೇಳ್ತಿದ್ದಾರೆ. ಮೋದಿಗೆ ಗೊತ್ತಿದೆ ಜಯ ಸಾವಿನ ರಹಸ್ಯ, ಮೋದಿಗೆ ತಿಳಿದಿದೆ ಚಿನ್ನಮ್ಮನ ಸಂಚಿನ ಸತ್ಯ. ಸಿಬಿಐ ತನಿಖೆ ಆದ್ರೆ ಮಿಸ್ ಇಲ್ದೆ ಜೈಲಿಗೆ ಹೋಗ್ತಾರಾ ಶಶಿಕಲಾ? ಚಿಕ್ಕಮ್ಮ ಕಮ್ಮಿ ಹಿಂದೆ ಹೋದ್ರೆ ಕುಗ್ಗುತ್ತಾ ನಮೋಬಲ?